ಕಲಾವಿದನಾಗಿ ಎಲ್ಲರಿಗೂ ನಮಸ್ಕಾರ ಮ್ಯಾಡಂ ಹೇಳಿದಂಗೆ ಈ ಸಿನಿಮಾದಲ್ಲಿ ನನಕಿನ ಹೆಚ್ಚು ನನಗೆ ತುಂಬಾ ಇಷ್ಟ ಆಗಿರುವಂತ ಪಾತ್ರ ಅಂದ್ರೆ ಅಣ್ಣನ ಪಾತ್ರ ಅಂದ್ರೆ ಅವರು ಲುಕ್ ಅಲ್ಲೇ ಎದುರಿಸ್ತಾರೆ ಪಾತ್ರಗಳನ್ನ ಅದೇ ರೀತಿ ಅವರ ಕ್ಯಾರೆಕ್ಟರ್ ತುಂಬಾ ಬೇರೆ ಬೇರೆ ತರನೇ ಅದಂತ ಒಂದು ವಿಭಿನ್ನತೆ ಹೊಂದಿರುವಂತ ಪಾತ್ರ ಸೋ ಹಾಗಾಗಿ ನನಗೆ ಪರ್ಸನಲಿ ಅಣ್ಣನ ಪಾತ್ರ ನನಗೆ ತುಂಬಾ ಇಷ್ಟ ಜೊತೆಗೆ ಅಣ್ಣ ಮೇಡಂ ಮತ್ತೊಮ್ಮೆ ನಿಮ್ಮೊಟ್ಟಿಗೆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರಿ ಅದಕ್ಕೆ ನಿಮಗೆ ಎಷ್ಟು ಧನ್ಯವಾದ ಕೃತಜ್ಞತೆಗಳು ಹೇಳಿದ್ರು ಕೂಡ ಸಲ್ದು ಥ್ಯಾಂಕ್ ಯು ಸೋ ಮಚ್ ಅಣ್ಣ ಯಾಕೆಂದ್ರೆ ಕರ್ನಾಟಕದ ಕಲಾವಿದರು ಕನ್ನಡ ಕಲಾವಿದರಿಗೆ ಮೊದಲು ಪ್ರಾಮುಖ್ಯತೆ ಕೊಡ್ತಾರೆ ನಮ್ಮ ಡೈರೆಕ್ಟರ್ ಆಗಿರಬಹುದು ಅಣ್ಣ ಆಗಿರಬಹುದು ನಾವು ನಿರೀಕ್ಷಣೆ ಮಾಡಿರಲಿಲ್ಲ ಅಂದ್ರೆ ಈ ಬ್ಯಾನರ್ ಇಂದ ನಮಗೂ ಬೇಕಾಗುತ್ತೆ ನಮಗೂ ಒಂದು ಅವಕಾಶ ಸಿಗುತ್ತೆ ನಾವು ಮಾಡ್ತೀವಿ ಮತ್ತೊಮ್ಮೆ ಸಿನಿಮಾದಲ್ಲಿ ಅಂತ ನಿರೀಕ್ಷಣೆ ಮಾಡಿರಲಿಲ್ಲ ಅಂತ ಸಂದರ್ಭದಲ್ಲಿ ಒಂದು ಕರೆ ಬರುತ್ತೆ ಅದು ಒಂದು ಏನ್ ಹೇಳ್ತಿರೋದು ಮರೆಯಲಾರದಂತಹ ಒಂದು ಕರೆ ಆಗಿರುತ್ತದೆ ಕರೆದು ಈ ತರ ಒಂದು ಪಾತ್ರ ಇದೆ ನಮ್ಮ ಮೇಲೆ ನಂಬಿಕೆ ಇದ್ರೆ ಯಾವ ಪಾತ್ರ ಕೊಟ್ಟರು ನೀನು ಮಾಡ್ತೀಯಾ ಅಂತ ನಮ್ಮ ನಿರ್ದೇಶಕರು ಹೇಳ್ತಾರೆ ಖಂಡಿತವಾಗ್ಲೂ ಅಂತ ಹೇಳಿ ಅವರ ಮೇಲಿನ ಭರವಸೆ ನನ್ನ ಮೇಲೆ ಅವರು ತೋರಿಸಿದಂತ ಪ್ರೀತಿ ವಿಶ್ವಾಸಕ್ಕೆ ಋಣಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ಅವಕಾಶ ಸಿಕ್ಕಿಕ್ಕೆ ನಾವು ಕಲಾವಿದರಾಗಿ ಇನ್ನೊಂದಷ್ಟು ದಿನ ಬದುಕಿದೀವಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಈ ಒಂದು ವೇದಿಕೆ ಮುಖಾಂತರ ಇದೇ ರೀತಿ ಗೀತಾ ಮೇಡಂ ನಿಮ್ಮ ಆಶೀರ್ವಾದ ಕೂಡ ಹೆಚ್ಚು ಎಷ್ಟೋ ದಿನ ನಮಗೆ ಶೂಟಿಂಗ್ ಸೆಟ್ ಅಲ್ಲಿ ಇದ್ದೀವಿ ಅಂತ ಅನ್ಸೇ ಇಲ್ಲ ಬಹುತೇಕ ದಿನಗಳಲ್ಲಿ ನಾವು ತಿಂದಿರೋದೇ ನಾನ್ ವೆಜ್ ಒಂದು ವೆಜ್ ತಿನ್ಬೇಕು ಅಂತ ಆಸೆ ಪಟ್ಟರು ವೆಜ್ ಸಿಗ್ತಿರ್ಲಿಲ್ಲ ನಾನ್ ವೆಜ್ ಅಂದ್ರೆ ಅಲ್ಲಿ ಅಷ್ಟು ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ತಿದ್ರು ಅಷ್ಟೇ ಏನ್ ಹೇಳ್ತಿರು ಗೌರವಾನ್ವಿತವಾಗಿ ಎಲ್ರು ಗೌರವಿಸ್ತಾ ಇದ್ರು ನಮಗಂತೂ ಶೂಟಿಂಗ್ ಸ್ಪಾಟ್ ಅಲ್ಲಿ ಮೋಜಿ ಮಸ್ತಿಯಿಂದನೇ ಶೂಟಿಂಗ್ ಮಾಡಿದ್ದು ಹೆಚ್ಚು ಅಂದ್ರೆ ಸಾಕಷ್ಟು ನಾವು ನೈಟ್ ಶೂಟಿಂಗ್ ಮಾಡಿದ್ರು ಕೂಡ ನಮ್ಗೆ ನಮ್ ಇಲ್ಲಿರೋ ಎಲ್ಲಾ ಕಲಾವಿದರು ನೈಟ್ ಶೂಟಿಂಗ್ ಜಾಸ್ತಿ ಮಾಡಿರೋದ್ರಿಂದ ಯಾರಿಗೂ ಆತರ ಒಂದು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ನೈಟ್ ಶೂಟಿಂಗು ಹೇಗಪ್ಪ ಮತ್ತೊಂದು ಟೈಮ್ ಟು ಟೈಮ್ ಕಾಫಿ ಬರ್ತಿತ್ತು ಟೀ ಬರ್ತಿತ್ತು ಹಣ್ಣುಗಳು ಬರ್ತಿತ್ತು ಕ್ರೀಮ್ ಬನ್ನು ಜ್ಯಾಮ್ ಬನ್ನು ಲೆಕ್ಕಾಚಾರ ಇಲ್ದಂಗೆ ಬರ್ತಿತ್ತು ತಿಂದು 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 ನಾವು ಹೋಗಲ್ಲಿ ಫೈಟ್ ಮಾಡಬೇಕು ಸೀನ್ ಮಾಡಬೇಕು ಆಕ್ಟ್ ಮಾಡಬೇಕು ಇಂತ ಪ್ರೊಡಕ್ಷನ್ ಕಪ್ ಕೇಕ್ಸ್ಗಳು ಮನೆಯಿಂದ ಕಪ್ ಕೇಕ್ಗಳು ಬೇರೆ ಬರ್ತಾ ಇತ್ತು ಕಪ್ ಕೇಕ್ಸ್ ಎಲ್ಲ ಬಂದು ಎಷ್ಟು ಅದ್ಭುತ ನೋಡ್ಕೊಂಡಿದ್ದಾರೆ ಅಂದ್ರೆ ಈ ಮನೆಯ ಮಕ್ಕಳಾಗಿ ನಮ್ಮೆಲ್ಲ ನೋಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಮತ್ತೊಮ್ಮೆ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಇನ್ನ ಹೇಳ್ತಾ ಇದ್ರೆ ಹೇಳ್ತಾನೆ ಇರ್ಬೇಕಾಗುತ್ತೆ ಒಂದ್ ಪ್ರೆಸ್ ಮೀಟ್ ಸಾಕಾಗಲ್ಲ ಇಲ್ಲ ಇಲ್ಲ ನಿಲ್ಲಿಸ್ತೀನಿ ಬೇಜಾರಾಗ್ತದೆ ನಿಲ್ಲಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಲ್ಲ 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 ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ಅಂತಂದ್ರೆ 23ನೇ ತಾರೀಕು ಸಿನಿಮಾ ಬರ್ತಿದೆ ನಾವು ಮಾತಾಡೋಂಥದ್ದು ಏನು ಇಲ್ಲ ಅಣ್ಣನ 125ನೇ ಸಿನಿಮಾ 124 ಸಿನಿಮಾ ನಾನು ಬಹಳಷ್ಟು ಪ್ರೆಸ್ ಮೀಟ್ ಅಲ್ಲಿ ಹೇಳಿದೀನಿ ಒಂದು ಭಾಗ ಆದ್ರೆ 125ನೇ ಸಿನಿಮಾ ಅಣ್ಣಂದು ಒಂದು ಭಾಗ ಆಗುತ್ತೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ನಾನು ಅಣ್ಣ ಅದ್ಭುತವಾಗಿ ಮಾಡಿದರೆ ನಮ್ಮ ನಿರ್ದೇಶಕರು ಕೂಡ ಏನು ಅರ್ಜುನ್ ಜನ ಸರ್ ಹೇಳ್ದಂಗೆ ಪೆನ್ಸಿಲ್ ಸರ್ ಮಾಸ್ಟರ್ ಇದೊಂದು ಅಷ್ಟು ಮಾಸ್ಟರ್ ಅವ್ರು ಏನು ಆರ್ಟ್ ಫುಲ್ ಆಗಿ ಮಾಡಿದ್ರು ಅಂತ ಹೇಳಿದ್ರೆ ಅಷ್ಟೇ ಅದ್ಭುತವಾಗಿ ಅವರು ಕೊರಿಯೋಗ್ರಫಿ ಮಾಡಿದ್ರೆ ಪ್ರತಿಯೊಂದೊಂದು ಶಾರ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತಾರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಬೆಂಬಲ ಇದೇ ರೀತಿ ನಮ್ಮ ತಂಡದ ಮೇಲೆ ಇರಬೇಕು 23ನೇ ತಾರೀಕು ಬಿಡುಗಡೆ ಆಗ್ತಿರೋ ನಮ್ಮ ವೇದ ಚಿತ್ರ ತಂಡದ ಮೇಲೆ ಇರಬೇಕು ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು